ಮನೆಯಲ್ಲಿ ಮದುವೆ ಮಾಡ್ತಾರೆ ಅಂತ ಫುಲ್ ಖುಷಿ ಆದ ನಟಿ ವೈಷ್ಣವಿ ಕೂಡ. ಅಷ್ಟಕ್ಕೂ ಈ ಚಂದುಳ್ಳೆ ಚಲುವೆಯ ಕೈ ಹಿಡಿತಿರುವ ಹುಡುಗ ಯಾರು ಗೊತ್ತಾ? ನೋಡಿದ್ರೆ ಒಮ್ಮೆ ಈ ವಿಡಿಯೋವನ್ನ ತೋರಿಸ್ತೀವಿ ಬನ್ನಿ ವೀಕ್ಷಕರೇ. ಯೇಸೂಸ್ ಈ ಸಿಹಿ ಸುದ್ದಿಯನ್ನ ಕೇಳೋಕೆ ನೀವು ಕೂಡ ಇಷ್ಟಪಡೋದಲ್ಲಿ ತಪ್ಪದೇ ವಿಡಿಯೋವನ್ನ ಲೈಕ್ ಮಾಡ್ಕೊಳ್ಳಿ. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಅನ್ನು ಈ ಕೂಡಲೇ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಹೌದು, ನಟಿ ವೈಷ್ಣವಿ ಗೌಡ ಅನ್ನೋದಕ್ಕಿಂತ ಸನ್ನಿಧಿ ಅಂದ್ರೆ ಜನರಿಗೆ ಬೇಗನೆ ಗೊತ್ತಾಗುತ್ತದೆ. ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಅಗ್ನಿಸಾಕ್ಷಿ ಧಾರಾವಾಹಿ ಮೂಲಕ ಮನೆಮಗಳಾಗಿ ಜನಪ್ರಿಯತೆ ಗಳಿಸಿಕೊಂಡ ನಟಿ ಅಂದ್ರೆ ಅದು ವೈಷ್ಣವಿ ಗೌಡ. ಸನ್ನಿಧಿ ಪಾತ್ರದ ಮೂಲಕ ವೀಕ್ಷಕರ ಮನಗೆದ್ದಿದ್ದರು. ಅದೆಷ್ಟೋ ಮಂದಿ ಸಿದ್ಧಾರ್ಥ ಹಾಗೂ ಸನ್ನಿಧಿಯ ರೊಮ್ಯಾಂಟಿಕ್ ಸೀನ್ ನೋಡಲೆಂದೇ ಈ ಧಾರಾವಾಹಿಯನ್ನ ನೋಡುತ್ತಿದ್ರು. ವೈಷ್ಣವಿ ಅವರು ಅಗ್ನಿಸಾಕ್ಷಿಗೂ ಮುನ್ನ ಜೀ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ದೇವಿ ಧಾರಾವಾಹಿಯಲ್ಲಿ ಮೊಟ್ಟ ಮೊದಲು ನಟಿಸಿದ್ರು. ಆದರೆ ಅವರಿಗೆ ಹೆಸರು ತಂದು ಕೊಟ್ಟಿದ್ದು ಮಾತ್ರ ಅಗ್ನಿಸಾಕ್ಷಿ. ಒಟ್ಟು 4 ವರ್ಷಗಳ ಕಾಲ ಈ ಧಾರಾವಾಹಿಯಲ್ಲಿ ನಟಿಸಿದ ವೈಷ್ಣವಿ ಅದು ಮುಗಿದ ನಂತರದಲ್ಲಿ ಯಾವ ಧಾರಾವಾಹಿಯಲ್ಲೂ ನಟಿಸಿರಲಿಲ್ಲ. ಆದರೆ ಬೆಳ್ಳಿತೆರೆಗೆ ಎಂಟ್ರಿ ಪಡೆದಿದ್ದ ವೈಷ್ಣವಿ ಬಹುಕೃತ ವೇಷಂ ಚಿತ್ರದಲ್ಲಿ ನಟಿಸಿರುವ ವೈಷ್ಣವಿ ಅವರ ನಿಜ ಜೀವನದಲ್ಲಿ ಹೇಗೆ ಅನ್ನುವುದರ ಬಗ್ಗೆ ಅಭಿಮಾನಿಗಳಿಗೆ ಗೊತ್ತಾಗಿದ್ದು ಬಿಗ್ ಬಾಸ್ ರಿಯಾಲಿಟಿ ಶೋ ಮೂಲಕ. ಅಲ್ಲಿ ಅವರು ನಡೆದುಕೊಂಡ ರೀತಿ, ಅವರ ಯೋಗಾಭ್ಯಾಸ, ಮಾತುಕತೆ, ನೃತ್ಯ ಎಲ್ಲವೂ ವೀಕ್ಷಕರಿಗೆ ಇಷ್ಟವಾಗಿತ್ತು. ಹಾಗೆ ಫೈನಲ್ 5 ಕಂಟೆಸ್ಟೆಂಟ್ಗಳಲ್ಲಿ ಒಬ್ಬರಾಗಿ ಉಳಿದುಕೊಂಡರು. ಇನ್ನು ಬಿಗ್ ಬಾಸ್ ಶೋನಲ್ಲಿ ಸುದೀಪ್ ಕೈ ಹಿಂದೆ ರೇಷ್ಮೆ ಸೀರೆ ಎಂದು ಕರೆಸಿಕೊಂಡ ಈ ಚಲುವೆ ಸುದ್ದಿಯಾಗಿದ್ದು ಮದುವೆ ವಿಷಯದಿಂದ. ನನಗೆ ಮದುವೆ ಆಗುವ ಮನಸ್ಸಿದೆ, ಮನೆಯಲ್ಲಿ ನೋಡುತ್ತಿಲ್ಲ ಎಂದು ಹೇಳಿ ಅಭಿಮಾನಿಗಳನ್ನ ನಗಿಸಿದ್ರು. ನಾನು ಏಕಾಂಗಿ, ನನಗೆ ಲವ್ ಇಲ್ಲ, ಯಾರು ಲವ್ ಮಾಡಿಲ್ಲ ಎಂದು ಹೇಳಿ ಅಭಿಮಾನಿಗಳ ಅಚ್ಚರಿಗೂ ಕಾರಣವಾಗಿದ್ರು. ಅದೇ ರೀತಿ ತಾನು ಅಪ್ಪ ಅಮ್ಮ ನೋಡಿದ ಹುಡುಗನನ್ನೇ ಮದುವೆ ಆಗುವುದು ಎಂದು ಕೂಡ ಹೇಳಿದ್ರು. ಇದೀಗ ಈ ವಿಷಯ ನಿಜವಾಗಿದೆಯೇ ಅನ್ನುವ ಪ್ರಶ್ನೆ ಮೂಡಿದೆ. ಕೆಲವೊಂದು ಮಾಧ್ಯಮಗಳಲ್ಲಿ ವೈಷ್ಣವಿ ಅವರ ಮದುವೆ ಫಿಕ್ಸ್ ಆಗಿದೆ, ಇನ್ನು ಕೆಲವೇ ದಿನಗಳಲ್ಲಿ ಮುಂದೆಡೆದಿದೆ ಎಂದು ಹೇಳಲಾಗಿದೆ. ಆದರೆ ಇದು ಅವರ ಮನೆಯಲ್ಲಿ ನಡೆದ ಬೆಳವಣಿಗೆ ಅಲ್ಲ. ಭವಿಷ್ಯ ನುಡಿಯೋ ಟ್ಯಾರೋ ಕಾರ್ಡ್ ನಲ್ಲಿ ಜಯಶ್ರೀ ಅವರು ಸದ್ಯದಲ್ಲಿರುವ ವೈಷ್ಣವಿ ಮದುವೆ ಆಗಲಿದ್ದಾರೆ ಎಂದು ಹೇಳಿರುವ ಸುದ್ದಿ ಎನ್ನಲಾಗಿದೆ. ಅದೇನೇ ಇರಲಿ, ವೈಷ್ಣವಿ ಅವರ ಹುಡುಗ ಹೇಗಿರಲಿದ್ದಾನೆ ಎಂದು ನೋಡಲು ಅಭಿಮಾನಿಗಳು ಕೂಡ ಕಾತುರದಿಂದ ಕಾಯುತ್ತಿದ್ದಾರೆ ಎಂಬುದು ಸುಳ್ಳಲ್ಲ. ಆದಷ್ಟು ಬೇಗ ಮದುವೆ ಆಗಲಿ ಎಂಬುದು ಅಭಿಮಾನಿಗಳ ಆಸೆ ಕೂಡ ಹೌದು. ಆದಷ್ಟು ಮದುವೆ ಆಗಲಿ ಅಂತ ಹೇಳ್ತಾ ಅಶ್ವಿನಿ ಅವರ ಅಭಿಮಾನಿಗಳು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡ್ಕೊಳ್ಳಿ.